ಪ್ರಜ್ವಲ್ ರೇವಣ್ಣ ವಿರುದ್ಧ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಆಗಿರುವಂತಹ ಭಯಾನಕ ಅಂಶಗಳನ್ನ ನಾವು ಈಗಷ್ಟೇ ನಿಮ್ಗೆ ಹೇಳ್ತಾ ಇದ್ವಿ. ಸೊ ಮಾಜಿ ಸಂಸದನ ವಿರುದ್ಧ 3ನೇ ರೇಪ್ ಕೇಸ್ ದಾಖಲು ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ತನಿಖೆಯನ್ನ ಮಾಡಿದ್ದಾರೆ ಪೊಲೀಸರು. ಅದರಲ್ಲಿ ಏನ್ ಗೊತ್ತಾಗಿದೆ, ಡೀಟೇಲ್ಸ್ ಬಂತು. ಪ್ರಜ್ವಲ್ ರೇವಣ್ಣ ವಿರುದ್ಧ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಜ್ವಲ್ ವಿರುದ್ಧ ದಾಖಲಾದಂತಹ 3ನೇ ಅತ್ಯಾಚಾರ ಪ್ರಕರಣದಲ್ಲೂ ಕೂಡ ಅನೇಕ ಸಾಕ್ಷಿಗಳನ್ನ ಸಂಗ್ರಹ ಮಾಡಿದ್ದಾರೆ. ಮೊದಲು ಘಟನೆ ಹೇಗಾಯಿತು ಅಂತ ತನಿಖಾಧಿಕಾರಿಗಳು ವಿವರಿಸ್ತಾ ಹೋಗ್ತಾರೆ. ಸಂತ್ರಸ್ತಿಗೆ ಬೆದರಿಕೆ ಹಾಕಿ ಪೊಲೀಸರಿಂದ ಪ್ರಜ್ವಲ್ರಿಂದ ಇಲ್ಲಿ ಅತ್ಯಾಚಾರ ಆಗಿದ್ದನ್ನ ಪೊಲೀಸರು ಕಂಡುಕೊಂಡಿದ್ದಾರೆ. ಸೊ ಗನ್ ಪಾಯಿಂಟ್ ಇಟ್ಟು ಬೆದರಿಕೆ ಹಾಕಿ ಅತ್ಯಾಚಾರ ಎಸಗಿದ್ರು ಅಂತ. ಸಹಕರಿಸದೇ ಇದ್ರೆ ಕೃತ್ಯಕ್ಕೆ ಗಂಡನ ಪ್ರಾಣವನ್ನು ತೆಗೆಯೋದಾಗಿ ಬ್ಲ್ಯಾಕ್ ಮೇಲ್ ಅನ್ನ ಕೂಡ ಪ್ರಜ್ವಲ್ ಮಾಡಿದ್ರು ಅನ್ನೋದನ್ನ ಅಧಿಕಾರಿಗಳು ಕಂಡುಕೊಂಡಿದ್ದಾರೆ. ಮತ್ತು ಎಲ್ಲಾಯ್ತು ಇಂಥ ಘಟನೆ ಅನ್ನೋದಕ್ಕೆ ಡೀಟೇಲ್ಸ್, ಎಂ ಪಿ ಕ್ವಾರ್ಟರ್ಸ್ಗೆ ಕರೆದೊಯ್ದು ನಿರಂತರವಾಗಿ ಅತ್ಯಾಚಾರವನ್ನ ಈ ಪ್ರಜ್ವಲ್ ರೇವಣ್ಣ ಸಂತ್ರಸ್ತೆ ಮೇಲೆ ಮಾಡಿದ್ರು ಅಂತ. ಪ್ರಜ್ವಲ್ ವಿರುದ್ಧದ ಚಾರ್ಜ್ ಶೀಟ್ ನಲ್ಲಿ ಈ ಅಂಶಗಳು ಕೂಡ ಬಹಿರಂಗ ಆಗ್ತಾ ಇದೆ. ಬಹಳ ಹೀನಸ್ಸಾಗಿ, ಅತ್ಯಂತ ಹೀನವಾಗಿ ಸಂತ್ರಸ್ತೆಯ ಜೊತೆಗೆ ನಡ್ಕೊಂಡಿದ್ರು ಅಂತ. ಸಂತ್ರಸ್ತೆಗೆ ಪ್ರಜ್ವಲ್ ರೇವಣ್ಣ ವಿಡಿಯೋ ಕಾಲ್ ಅನ್ನ ಕೂಡ ಮಾಡಿದ್ರು ಮತ್ತು ಅವರ ವಿಕೃತಿಯನ್ನ ಆಗಾಗ ಪ್ರದರ್ಶನ ಮಾಡ್ತಾ ಇದ್ರು ಅಂತ ಹೇಳಲಾಗ್ತಾ ಇದೆ. ವಿಡಿಯೋ ಕಾಲ್ನಲ್ಲಿ ಖಾಸಗಿ ಅಂಗಾಂಗ ತೋರಿಸುವಂತೆ ಬೆದರಿಕೆಯನ್ನ ಹಾಕೋದ್ರ ಮೂಲಕ ತಮ್ಮ ವಿಲಕ್ಷಣ ಅಭಿರುಚಿಯನ್ನ ಪ್ರದರ್ಶನ ಮಾಡಿದ್ರು ಅನ್ನೋದನ್ನ ಚಾರ್ಜ್ ಶೀಟ್ ಹೇಳ್ತಾ ಇದೆ. ಸಂತ್ರಸ್ತೆಯ ಖಾಸಗಿ ಫೋಟೋ ಇಟ್ಕೊಂಡು ಬ್ಲ್ಯಾಕ್ ಮೇಲ್ಗೂ ಕೂಡ ಪ್ರಜ್ವಲ್ ರೇವಣ್ಣ ಮುಂದಾಗಿದ್ರು ಹಾಗೂ ಮುಖ ಕಾಣದಂತೆ ವಿಡಿಯೋ ಕಾಲ್ ಅನ್ನ ಪ್ರಜ್ವಲ್ ರೇವಣ್ಣ ಮಾಡೋದ್ರ ಮೂಲಕ ಒಂದು ವೇಳೆ ನಾನು ಸಿಕ್ಕಾಕೊಂಡ್ಬಿಟ್ರೆ ನಾನಲ್ಲ ಅಂತ ಹೇಳಿ ತಪ್ಪಿಸ್ಕೊಳ್ಬೋದು ಅಂತ ಕೆಟ್ಟ ಮುಂಜಾಗ್ರತೆಯನ್ನು ಕೂಡ ವಹಿಸಿದ್ರಂತೆ. ಚಾರ್ಜ್ ಶೀಟ್ನಲ್ಲಿ ಪ್ರಜ್ವಲ್ನ ಕರಾಳ ಮುಖ ಈ ಮೂಲಕ ರಿವೀಲ್ ಆಗ್ತಾ ಇದೆ.